ಚಾಪ್ಟರ್ ಟೂ ಕಂಡ ಖ್ಯಾತ ನಟ ಹೃತಿಕ್ ರೋಷನ್ ಹೇಳಿದ್ದೇನು ಗೊತ್ತಾ? ಬಾಲಿವುಡ್ ಗಡಗಡ ನೋಡಿಯ. ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ಇಡೀ ವಿಶ್ವಕ್ಕೆ ಗೊತ್ತು ಎಂದು ಹೇಳಬಹುದು. ಹೌದು, KGF ಚಿತ್ರದ ಮೂಲಕ ಇಡೀ ವಿಶ್ವಕ್ಕೆ ತನ್ನ ತಾಕತ್ತು ಏನು ಎಂದು ತೋರಿಸಿದ ನಟ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಎಂದು ಹೇಳಿದ್ರೆ ತಪ್ಪಾಗಲ್ಲ. ಹೌದು, KGF ಚಿತ್ರ ಇಡೀ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಭಾರಿ ಸದ್ದು ಮಾಡುತ್ತಿದ್ದು ಎಂದು ಹೇಳಬಹುದು. ಭಾರತ ಚಿತ್ರರಂಗದ ಬಹುತೇಕ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿದ ಒಂದೇ ಒಂದು ಚಿತ್ರವೆಂದರೆ ಅದು ಕನ್ನಡದ KGF ಚಿತ್ರ ಎಂದು ಹೇಳಬಹುದು. ಇನ್ನು KGF ಚಿತ್ರದ ಮೊದಲ ಭಾಗವನ್ನು ನೋಡಿದ ಎಲ್ಲ ಜನರು ಎರಡನೇ ಭಾಗವನ್ನು ನೋಡಲು 2 ವರ್ಷಗಳಿಂದ ಬಹಳ ಕಾತುರದಿಂದ ಕಾಯುತ್ತಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲ್ಲ. ಇನ್ನು KGF ಚಾಪ್ಟರ್ 2 ಚಿತ್ರದ ಎಲ್ಲ ಶೂಟಿಂಗ್ಗಳು ಮುಗಿದಿದ್ದು ಇನ್ನೇನು ಕೆಲವೇ ತಿಂಗಳಲ್ಲಿ ಚಿತ್ರ ತೆರೆ ಮೇಲೆ ಬರಲಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಇದು ನಿಮಗೆಲ್ಲ ತಿಳಿದಿರುವ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟಿದ ಹಬ್ಬ, ಮತ್ತು ಅಭಿಮಾನಿಗಳು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟಿದ ಹಬ್ಬವನ್ನು ಯಶ್ ಅವರ ಮಾತಿನ ಮೇರೆಗೆ ಬಹಳ ಸರಳವಾಗಿ ಆಚರಣೆ ಮಾಡಿದ್ದಾರೆ ಎಂದು ಹೇಳಬಹುದು. ಇನ್ನು ಯಶ್ ಅವರ ಹುಟ್ಟಿದ ಹಬ್ಬದ ಸಲುವಾಗಿ KGF ಚಾಪ್ಟರ್ 2 ಚಿತ್ರದ ಟೀಸರ್ ಅನ್ನು ಬಿಡುಗಡೆ ಮಾಡಬೇಕಿತ್ತು. ಸದ್ಯ ಇದು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಥಾನಮಾನ ಪಡೆದುಕೊಳ್ಳುತ್ತಿದೆ ಎಂದು ಹೇಳಿದರೆ ತಪ್ಪಾಗಲ್ಲ. ಇನ್ನು ಇಡೀ ವಿಶ್ವದಲ್ಲೇ ಬಹಳ ವೇಗವಾಗಿ ಅತಿ ಹೆಚ್ಚು ಲೈಕ್ಸ್ ಪಡೆದ ಟೀಸರ್ ಆಗಿ KGF ಚಾಪ್ಟರ್ 2 ದಾಖಲೆಯನ್ನು ಮಾಡಿದೆ. ಇನ್ನು KGF ಚಿತ್ರದ ಟೀಸರ್ ನೋಡಿದ ಬಹುತೇಕ ಎಲ್ಲ ನಟ ನಟಿಯರು KGF ಚಿತ್ರದ ಟೀಸರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು KGF ಚಾಪ್ಟರ್ 2ರನ್ನು ಈಗ ದೇಶದ ಶ್ರೇಷ್ಠ ನಟರಲ್ಲಿ ಒಬ್ಬರಾದ ಹೃತಿಕ್ ರೋಷನ್ ಅವರು ನೋಡಿದ್ದು KGF ಚಿತ್ರದ ಟೀಸರನ್ನು ಹಾಡಿ ಹೊಗಳಿದ್ದಾರೆ ಎಂದು ಹೇಳಬಹುದು. ಹಾಗಾದರೆ KGF ಚಿತ್ರದ ಟೀಸರ್ ನೋಡಿದ ಹೃತಿಕ್ ರೋಷನ್ ಹೇಳಿದ್ದೇನು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ನಿಮಗೆ ಕೊಡ್ತೀವಿ. ಪೂರ್ತಿಯಾಗಿ KGF ಚಿತ್ರದ ಟೀಸರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. KGF ಚಾಪ್ಟರ್ 2 ಟೀಸರ್ಗೆ ಬಾಲಿವುಡ್ ನಟ ಹೃತಿಕ್ ರೋಷನ್ ಫಿದಾ ಆಗಿದ್ದಾರೆ. KGF ಚಾಪ್ಟರ್ 2 ಟೀಸರ್ ಕಂಡು ಬೆರಗಾಗಿರುವ ಹೃತಿಕ್ ರೋಷನ್ ಚಿತ್ರತಂಡದ ಶ್ರಮವನ್ನು ಶ್ಲಾಘಿಸಿದ್ದಾರೆ. ವಾಟ್ ಎ ಗ್ರೇಟ್ ಟ್ರೇಲರ್ ಎಂದು ಹೇಳುವ ಮೂಲಕ ಚಿತ್ರತಂಡಕ್ಕೆ ಅಭಿನಂದನೆ ಸಲ್ಲಿಸುವುದರ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯವನ್ನು ಹೇಳಿದ್ದಾರೆ ಹೃತಿಕ್ ರೋಷನ್. ಇನ್ನು ಹೃತಿಕ್ ರೋಷನ್ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಬಹುತೇಕ ಎಲ್ಲ ನಟಿ ನಟಿಯರು KGF ಚಿತ್ರದ ಟೀಸರ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾತ್ರಿ 9:29 ಬಿಡುಗಡೆಯಾದ ಈ ಟೀಸರ್ ಕೆಲವೇ ಗಂಟೆಗಳಲ್ಲಿ ದಾಖಲೆಯ ವೀಕ್ಷಣೆ ಕಂಡು ಕನ್ನಡದ ಮೊದಲ ಟೀಸರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.